ಸಂಹರಿಸಿ ಉಪಸಂಹರಿಸಿ ಸೌಮ್ಯ ರೂಪದಲ್ಲಿ ಕಾಣಿಸಿಕೊಂಡು ಮತ್ತೆ ಆತನ ಬೆನ್ನು ತಟ್ಟಿ ಆಶ್ವಾಸನೆ ಕೊಟ್ಟು ಅವನನ್ನು ಮಗದೊಮ್ಮೆ ಸಂತಸಗೊಳಿಸಿ ಇದಾನೀಂ ಅಸ್ಮಿ ಸಂವೃತ್ತ ಸಚೇತ ಪ್ರಕೃತಿಗತ ಅರ್ಜುನ ಮಾತಾಡುವಾಗ ಮತ್ತೆ ನಿನ್ನೆ ಮಾನುಷ್ಯ ರೂಪ ನೋಡಿ ನಾನು ಖುಷಿಪಟ್ಟೆ ಅಂದಿಬೀಳೆವಿಧ ಮನುಷ್ಯ ರೂಪ ಅಂತ ಅರ್ಜುನನೇ ಹೇಳಿಬಿಟ್ಟ ಈಗ ದೇವರದ್ದು ರೂಪ ಯಾವುದು ಭಗವಂತ ಹೊತ್ತು ನಿಂತ ರೂಪ ಯಾವುದು ನಮಗೆ ಕೃಷ್ಣ ರೂಪದ ಬಗ್ಗೆ ಬಹಳಷ್ಟು ಸಂಶಯ ಜಿಜ್ಞಾಸೆ ಇನ್ನೊಮ್ಮೆ ಐಶ್ವರಂ ರೂಪಂ ಅನ್ನುವಾಗ ಈಶ್ವರ ರೂಪ ಅಂತ ಕರೆದೆವು ತ್ರಿಶೂಲವೊಂದು ಕಾಣಲಿಲ್ಲಷ್ಟೆ ಇಲ್ಲಿ ಅಂತಾನೆ ಮಾನುಷ್ಯಂ ರೂಪಮ್ ಅಂದ ಮೊದಲೇ ಕೃಷ್ಣ ಹೇಳಿದ್ದ ಅವ ಜಾನಂತಿ ಮಾಂ ಮೂನುಷೀಮ್ ತನುಮಾಷಿ ತಮ್ಮ ಜನ ನನ್ನನ್ನು ತಮಾಷೆ ಮಾಡ್ತಾರೆ ಮನುಷ್ಯ ಅಂತ ಹೇಳಿ ಅಂದ ತಮಾಷೆ ಮಾಡ್ತಾರೆ ಎಂದಾದರೆ ವಿಷಯ ಅಲ್ಲ ಅಂತಾಯ್ತಲ್ಲ ಒಬ್ಬನನ್ನು ನಾವು ಕಳ್ಳ ಅಂತ ತಮಾಷೆ ಮಾಡ್ತೇವೆ ಹೇಳಿದರೆ ಅದು ತಮಾಷೆ ಮಾಡೋದಾದರೆ ಅವನು ಕಳ್ಳ ಅಲ್ಲ ಅಂತ ಅರ್ಥ ಸುಮ್ಮನೆ ಅಂತ ಅರ್ಥ ವಿರೋಧ ಅಂತ ಅರ್ಥ ಅದನ್ನು ಮನುಷ್ಯ ಅಂತ ತಮಾಷೆ ಮಾಡ್ತಾರೆ ಅಂತ ಕೃಷ್ಣ ಹೇಳಿದರೆ ತಾನು ಮನುಷ್ಯ ಅಲ್ಲ ಅಂತ ಕೃಷ್ಣನೇ ಒಪ್ಪಿದಾಗಿ ಈಗ ಮತ್ತೆ ಅರ್ಜುನ ಹೇಳ್ತಾನೆ ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಅಂದ ನಿನ್ನ ಮನುಷ್ಯ ರೂಪ ನೋಡಿದಾಗ ನನಗೆ ತುಂಬ ಖುಷಿಯಾಗಿದೆ ಅಂದ ತಮ್ಮ ಯಥಾ ಉಪಾಸತೆ ತದೆಯ ಭವತಿ ಇದ್ದಾಗೆ ಯಾವ ಬಗೆಯಿಂದ ನಮ್ಮ ಚಿಂತನೆಯೋ ಆ ಬಗೆಯೇ ಇರ್ತದೆ ಅರ್ಜುನನಿಗೆ ಅತಿ ಎತ್ತರದ ರೂಪದ ಯೋಚನೆ ಸಾಧ್ಯ ಆಗ್ತಾ ಇಲ್ಲ ಹೆದರಿಕೆ ಆಗ್ತಾ ಇದೆ ಗಾಬರಿ ಹುಟ್ಟಿಸಿದೆ ಮನಸ್ಸು ಮುದುರಿ ಹೋಗಿದೆ ಎಲ್ಲರೂ ಎಲ್ಲರನ್ನು ತಮ್ಮ ಮೂಗಿನ ನೇರಕ್ಕೆ ಎಳೆಯುತ್ತಾರೆ ಎಲ್ಲರೂ ಬಲರಾಮನೇ ಆಗುವುದು ಯಾರು ಅವರಿಗಿಂತ ಉತ್ತಮರಾದವರನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಎಳೆದು ತಗ್ಗಿಗೆ ತಂದು ಹೇಳುತ್ತಾರೆ ಅವರ ಅವರಿಷ್ಟೇ ಅಲ್ವಾ ಹೇಳುತ್ತಾರೆ ಹೀಗೆ ಅವನ ಉತ್ತಮ ಗುಣವನ್ನು ಲೆಕ್ಕಿಸುವುದಿಲ್ಲ ಉತ್ತಮತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಧ್ವಜ ಅನ್ನದಿತ್ತು ಎಲ್ಲಿಯೋ ಕಷ್ಟದಲ್ಲಿ ಆದರೆ ಅವನು ಹುಲಿಯಂತೆ ಗರ್ಜಿಸುತ್ತಾ ವಿರೋಧಿಸುತ್ತಾ ಇಡೀ ಜಗತ್ತನ್ನು ನಡುಗಿಸುತ್ತ ಒಂದು ಚೆನ್ನಾಗಿ ಬದುಕಿದ್ದ ಯಾವತ್ತೂ ಎಲ್ಲಿಯೂ ಸಂಧಿ ಮಾಡಿಕೊಳ್ಳದೆ ವ್ಯವಸ್ಥಿತವಾಗಿ ತನ್ನ ಒಂದು ವ್ಯವಸ್ಥೆಯನ್ನು ಕಾಪಾಡಿದ್ದ ಆಗ ನಾವು ಹೇಳಿದ್ದೆ ಓ ಇದು ಹುಲಿ ಅಂತ ಹಾಗೆ ಆ ದೃಷ್ಟಾಂತದಲ್ಲಿ ದೃಷ್ಟಾಂತ ಅಂತ ಹೇಳದೆ ನೇರ ಹೇಳಿದರೆ ಒಂದೊಂದು ಅದ್ಭುತ ಬಹಳ ಚೆನ್ನಾಗಿದೆ ಹಾಗೆ ಕೃಷ್ಣನನ್ನು ಮಾನುಷ್ಯಂ ಇವ ರೂಪ ಬೀಳಲಿಲ್ಲ ಮಾನುಷ್ಯಂ ರೂಪಂ ಅಂತ ಎಷ್ಟು ತಾದಾತ್ಮ್ಯ ಇದೆ ಅಂದರೆ ಕೃಷ್ಣ ರೂಪವನ್ನು ಒಂದು ಚೂರು ಗುರುತಿಸಿಕೊಂಡು ನಾ ಈಗ ತಾನೇ ನೋಡಿ ಬಂದ ಹಾಗೆ ಎಷ್ಟು ಚೆನ್ನಾಗಿ ಜನ ನಮ್ಮನ್ನು ಮೋಸಗೊಳಿಸ್ತಾರೆ ಅಂದರೆ ಶಾಲೆಗ್ರಾಮವಾ ಕೊಡ್ತೇನೆ ಅಂತಾರ ಭಾಳ ಚೆನ್ನಾಗಿರುತ್ತೆ ಸಾವಿರ ರೂಪಾಯಿ ಹೇಳುತ್ತಾರೆ ಆಗ್ಬೋದು ತಗೊಂಡೋದ್ರೆ ಅದು ಫೈಬರ್ ಎಲ್ಲ ಶಾಲೆಗ್ರಾಮ ಅಂದರೆ ಶಿಲೆ ಕಲ್ಲೇ ಆಗಬೇಕು ಇವರು ಫೈಬರ್ನಲ್ಲಿ ಮಾಡಿ ತೋರಿಸ್ತಾರೆ ಶಾಲೆಗ್ರಾಮ ನೋಡಿ ಚೂರು ಗೊತ್ತಾಗದ ಹಾಗೆ ಚಕ್ರ ಮಾಡಿ ಅದನ್ನು ಚೆನ್ನಾಗಿ ಉಂಡೆ ಮಾಡಿ ಉರುಟು ಮಾಡಿ ಮತ್ತೆ ಹೇಳ್ತಾರೆ ಇದು ಹತ್ತು ವರ್ಷದಿಂದ ಪೂಜೆ ಆಗ್ತಾ ಉಂಟು ಹಾಗಾದ್ರೆ ಯಾನೊಬ್ಬರ ಬೆಕ್ಕರ ಸಿಕ್ಕಿ ಬಿದ್ದಿದ್ದೆ ಅವನಿಗೆ ಹತ್ತು ವರ್ಷದಿಂದ ಒಬ್ಬರು ಪೂಜೆ ಮಾಡ್ತಾ ಅವರಿಗೂ ಟೊಪ್ಪಿ ಹಾಕಿ ಆಗಿದೆ ಅಲ್ಲಿಂದ ತಂದದ್ದೀಯ ನೋಡಿ ಅದಕ್ಕೆ ಪೂಜೆ ಆಗ್ತಾ ಇತ್ತು ಒಂದು ದೇವಸ್ಥಾನದೊಳಗೆ ಅಂದರೆ ಕೊನೆಗೆ ಹೀಗೆ ನಾವು ಆವತ್ತು ಹೇಳಿದಾಗೆ ರಾಮೇಶ್ವರದಲ್ಲಿ ತಿರುಗಿ ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟ ಭಾರಿ ಚಂದದ ಬಲಮುರಿ ಶಂಕ ತೋರಿಸಬಾರದು ಎಡೆಯಲ್ಲಿಟ್ಕೊಂಡಿದ್ದಾನೆ ಮೆಲ್ಲ ತೋರಿಸಿದ ಯಾರಿಗೋ ಅವರು ಚೆಕ್ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಹೇಳಿದರು ಓ ಇದು ಶುದ್ಧ ಅಂದರು ಎಂಥದ್ದು ಶುದ್ಧ ನಾಯಿ ಎಲುಬು ಅಂದ ಆ ನೋಡಿ ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಏನು ಮಾಡುವ ಅಷ್ಟು ತಯಾರು ಮಾಡಿದ್ದಕ್ಕೆ ಅವನ ಬುದ್ಧಿಮಂತಿಗೆಗೆ ದುಡ್ಡು ಕೊಟ್ಟದ್ದವ ವಸ್ತುವಿಗಲ್ಲ ಕೌಶಲ ತೇ ನಮಸ್ತೆ ಕೌಶಲ ಅವನ ಆ ಕರ ಕೌಶಲಕ್ಕೆ ನಾವು ಬೆಲೆ ಕೊಡಬೇಕು ಮತ್ತೇನಿಲ್ಲ ಹೀಗೆ ಇಂಥ ರೀತಿಯಲ್ಲಿ ನಾವು ಎಷ್ಟು ಕೇಳಿದರೆ ಅದಕ್ಕಿಂತ ಚಮತ್ಕಾರ ಪೂರ್ವಕವಾಗಿ ಅದನ್ನು ಪ್ರತಿನಿಧಿಸುವಂತೆ ನೋಡ್ತೇವೆ ಅಂದ ಕೃಷ್ಣ ಮನುಷ್ಯನ ಒಂದು ರೂಪ ಬಹಳ ಚೆನ್ನಾಗಿ ಮಾಡಿದ್ದು ಕಂಸನ ಸಾವಿನ ಬಳಿಕ ಕೃಷ್ಣನ ಮೈಯಲ್ಲಿ ನಾಲ್ಕು ಕೈ ಇತ್ತು ಅದು ನಮಗೆ ಗೊತ್ತು ಒಬ್ಬ ಪೌಂಡ್ರಕ ನಾಲ್ಕು ಮ ಕೈ ತೋರಿಸಿ ಆಡಿದ ಆಡಿಸಿದ ಸತ್ತ ಸುಳ್ಳಲ್ಲ ಅದು ಶಿಶಿಮಾಲ ಬಾಯ್ಬಿಟ್ಟು ಹೇಳ್ತಾನೆ ಮದುವೆ ಮುಂಚೆ ರುಕ್ಮಿಮಿಣಿ ಸ್ವಯಂವರದ ಮುಂಚೆ ಜರಾಸಂಧನ ಹತ್ರ ಜರಾಸಂಧನ ಒಂದು ದತ್ತು ಮಗ ಶಿಶುಮಾಲ ಅವನಿಗೆ ಜರಾಸಂಧನಿಗೆ ಅವನ ಮಗನಿಗಿಂತೂ ಪ್ರೀತಿ ಹೆಚ್ಚು ಯಾಕೆಂದ ಅವನ ಮಗ ಕೃಷ್ಣ ಭಕ್ತ ಸಹದೇವ ಅದಕ್ಕೋಸ್ಕರ ಈಚಿನಮ ಅವ ಶಿಶುಮಾಲ ಹೇಳ್ತಾನೆ ನಾವು ಯಾಕೆ ಕೃಷ್ಣನಲ್ಲಿ ಗಲಾಟೆ ಮಾಡೋದು ಅಂದ ಯಾಕೆ ಅವನು ಗರುಡನ ಮೇಲೆ ಹೋಗಿ ತಿರುಗುವುದರಿಂದ ಅವನು ನಾರಾಯಣ ಖಂಡಿತ ಎನ್ನುವುದು ನಮಗೆ ಗೊತ್ತು ನಮಗೂ ಅವನಿಗೇನು ವಿರೋಧ ಆಗಬೇಕು ನಮಗೇನು ಮಾಡಿದವ ನಾವು ಯಾಕೆ ದ್ವೇಷ ಮಾಡ್ಬೇಕು ಅವನಿಗೆ ಹೇಳಿ ಬಿಟ್ಟ ಇವ ನೇರ ಹೇಳಿದ ಯಾಕೆ ಅವನು ಜಯನೂ ಹೌದು ಕೆಲವೊಮ್ಮೆ ಆವೇಶದಿಂದ ಮಾತಾಡೋದು ಇಲ್ಲ ಅಲ್ಲ ಹಾಗೆ ಜರಾಸಂದ ಬಾಯಿ ಮುಚ್ಚ ಸಾಲ್ವ ಬೈದ ಬಾಯಿ ಮುಚ್ಚಯ್ಯ ನೀನು ಎಲ್ಲಿ ಯಾರತ್ರ ಮಾತಾಡ್ತಾ ಇದ್ದಿ ಅಂತ ಹೇಳಿ ಶುರು ಮಾಡಿದ್ದ ಆದರೆ ಆ ವಿಷಯ ನಮಗೆ ಬೇಕು ಗರುಡನ ಮೇಲೆ ತಿರುಗುತ್ತಿರುವುದರಿಂದ ನಾರಾಯಣ ಎನ್ನುವುದು ವೈರಿ ಪಕ್ಷಕ್ಕೂ ಗೊತ್ತು ಆ ಕಾಲದಲ್ಲಿ ಗರುಡನ ಮೇಲೆ ಕೂತ್ಕೊಳ್ಳುವುದು ಅಂದ್ರೆ ಸಹಜವಾ ಅದು ಗಮ್ಮತ್ವ ಆಟವಾ ಪೌಂಡ್ರಕನ್ ಅದು ಮಾಡಿದ ಒಂದು ಗರುಡ ಯಂತ್ರ ಮಾಡಿ ತಂದಿದ್ದಾನೆ ಅದರ ಮೇಲೆ ಕೂತ್ಕೊಂಡು ಬಂದಿದ್ದಾನೆ ಮೆರವಣಿಗೆ ನಾ ಇಲ್ಲಿ ಕೆಲವರೆಲ್ಲ ಹಂಸ ಗರುಡ ಕತ್ತೆ ನಾಯಿ ಕೋಳಿ ಎಲ್ಲ ಮೆರವಣಿಗೆಯಲ್ಲಿ ತರ್ತೇವಲ್ಲ ಮಾಡಿ ಅದರ ಮೇಲೆ ಕುಳ್ಳಿರಿಸಿ ದೊಡ್ಡ ಜನ ಅಂತ ಮಾಡ್ತೇವೆ ಹಾಗೆ ಇದು ಮಾಡಿ ಆಗಿದೆ ಯಾವತ್ತು ಬೌಂಡ್ರಿಗೆ ಯಾವತ್ತೂ ಮಾಡಿದ್ದಾನೆ ದೊಡ್ಡ ಜನ ಅಂತ ಇವರು ಮಾಡಿ ತೋರಿಸ ಇವರಿಗೆಲ್ಲ ಗುರು ಪರಂಪರೆ ಅವನಿಗೆ ಸಂಪ್ರದಾಯ ಪ್ರವರ್ತಕರು ಅವರಲ್ಲಿ ಇವರಿಗೆ ಲೈಬಡಿ ಮಾಡಿ ತೋರಿಸ್ಲಿಕ್ಕೆ ಯಾವ ವ್ಯಕ್ತಿಯನ್ನು ನಾವು ಇನ್ನೊಂದು ಮಾಡಿ ತೋರಿಸ್ಲಿಕ್ಕಿಲ್ಲ ನಮ್ಮದೆಷ್ಟೋ ಅಷ್ಟೇ ಅದರ ಆಚೆಗೆ ಮಾಡಿದರೆ ತಮಾಷೆ ಮಾಡಿದ್ವಿ ಇದನ್ನು ಹೇಳಿದ ಕೃಷ್ಣ ಅವ ಜಾನಂತಿ ಜಾನಂತಿಮೂಡ ಮನುಷಿಮ್ ಅಂತ ನನ್ನ ವೇಷ ಹಾಕ್ತಾರೆ ಇವರು ತಮಾಷೆ ಮಾಡ್ತಾರೆ ಅಂತ ಅದಕ್ಕೆ ಒಂದು ಸಮಯ ನಿಮ್ಮ ನೆನಪಿಲ್ಲ ಈಗ ನಾನು ಸಣ್ಣದಿರವಾಗಿತ್ತು ನನಗೆ ಎಲ್ಲ ವೇಷ ಹಾಕಿ ಗೊತ್ತು ಯಕ್ಷಗಾನದಲ್ಲಿ ಆದರೆ ನಾನು ಅದನ್ನು ಬಿಟ್ಟೆ ಮತ್ತೆ ಯಾಕೆ ಅರ್ಥ ಆದಾಗ ಬಿಟ್ಟೆ ನಾನು ತೆಂಗು ಬಡಗು ಮಧ್ಯ ಎಲ್ಲ ಹೆಜ್ಜೆಗಳನ್ನು ಕಲಿತು ನೋಡಿದವ ಏನು ಹೇಳಿದರು ಒಂದು ಯಕ್ಷ ಅಪ್ಪ ಸುಮಾರು ನೋಡ್ತಿದ್ರು ಯಕ್ಷಗಾನ ನಮ್ಮದು ಅಪ್ಪ ಯಕ್ಷಗಾನ ಒಂದು ನೋಡಿದರೆ ಒಂದು ದೇವಸ್ಥಾನದ ರಾಶಿ ಪೂಜೆ ನೋಡಬೇಕು ಅಂತ ರಂಗಪೂಜೆ ನೋಡಬೇಕು ಅಂತ ಅವರ ಹಠ ಯಾಕೆ ದೇವಸ್ಥಾನದಲ್ಲಿ ರಂಗಪೂಜೆ ಆಗೋದು ವರ್ಷಕ್ಕೊಮ್ಮೆ ಬಹಳ ಕಷ್ಟ ಅದು ಒಂತಿಗೆದ್ದು ಸೇವೆದ್ದಾಗೋದು ಇನ್ನೂ ಕಷ್ಟ ಅದು ಹೊರಗಿನ ದಂಡೆಯವರೆಗೆ ಅನ್ನ ರಾಶಿ ಹಾಕಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಸಾವಿರಾರು ಜನರಿಗೆ ಊಟ ಹಾಕಬೇಕು ಅನ್ನದಾನ ನಿರಂತರ ಪೂಜೆ ವ್ಯವಸ್ಥೆ ಆಗುವುದಲ್ಲ ಹೋಗುವುದಲ್ಲ ಒಂದು ಕಾಲದಲ್ಲಿ ಇದನ್ನು ಹೇಳ್ತಿದ್ರು ಹಾಗೆ ಕಲ್ಪವೃಕ್ಷವನ್ನು ಹತ್ತನ್ನೆರಡು ಕೊಂಬು ಬಿಟ್ಟದ್ದನ್ನು ನೋಡಿ ಬರಬೇಕು ಅಂತ ಆವತ್ತು ಶುದ್ಧ ಆಗಲಿಕ್ಕೆ ಕಣ್ಣು ಇಷ್ಟೆಲ್ಲ ದೊಡ್ಡ ವೈಭವದ ಪೂಜೆ ನೋಡುವುದು ಯಾಕೆ ಅಂದರೆ ಯಕ್ಷಗಾನದಲ್ಲಿ ವೇಷ ಹಾಕಿದ ದೇವರ ಅವಹೇಳನ ಚಿತ್ರ ತಲೆಗೆ ಹೋಗ್ತದೆ ಅಂತ ಈಗ ನಾವು ಯಕ್ಷಗಾನವನ್ನು ಎಷ್ಟು ಒಪ್ಪಬೇಕು ಎಷ್ಟು ಬಿಡಬೇಕು ಯೋಚನೆ ಮಾಡಿ ಅಲ್ಲ ಇವತ್ತು ಯಕ್ಷಗಾನ ದೇವರೇ ಬರುವುದಿಲ್ಲ ಬಿಡಿ ದೇವರು ಬರುವ ಯಕ್ಷಗಾನವೇ ನಮ್ಮಲ್ಲಿ ಇಲ್ಲ ಎಲ್ಲ ಭೂತಗಳು ಪ್ರೇತಗಳು ಕುಣಿದು ಹೋಗ್ತವೆ ಇನ್ನೇನೋ ಕತೆ ಓಡ್ತದೆ ಅದರಲ್ಲಿ ಅಷ್ಟೇ ಬಣ್ಣದ ಅವರಿಗೆ ಬಣ್ಣದ ವೇಷ ಹಾಕ್ಲಿಕ್ಕೆ ಒಂದು ಪುರಾಣ ಚರಿತ್ರೆ ಬೇಕಾದಾಗೆ ಬೇಕಷ್ಟೇ ಹೊರತು ಅದು ಇವತ್ತು ಬಣ್ಣದ ವೇಷಕ್ಕೆ ಯಾರೋ ಜನ ಆಗಿದೆ ಅವರು ತಯಾರಿದ್ದಾರೆ ಒಂದು ಕಾಲದಲ್ಲಿನ ಆ ಪುರಾಣದ ಕಥೆಯನ್ನು ನೋಡಿ ಅಲ್ಲಿರತಕ್ಕಂತಹ ದೇವರ ಹೇಗೆ ದುರ್ಯೋಧನನನ್ನು ಸಭೆ ಇಟ್ಟುಕೊಳ್ಳುವ ಕೃಷ್ಣನಿಗೆ ಅವನು ಬೈತಾನೆ ಅಂದರೆ ಅದು ಕೇಳಬಾರ್ದು ನಾವು ಕೃಷ್ಣನ ವೇಷದಲ್ಲಿ ಅವನು ಬಯ್ಯೋದು ಆಗುವುದಿಲ್ಲ ಒಬ್ಬನನ್ನು ಕೃಷ್ಣ ವೇಷದಲ್ಲಿ ನೋಡುವುದು ತಪ್ಪು ಅಂದರು ನಾ ಇತ್ತು ಕೃಷ್ಣ ವೇಷ ಸ್ಪರ್ಧೆ ಶುರು ಮಾಡ್ತೇವೆ ನೋಡಿ ಅವು ಐಸ್ ಕ್ರೀಮ್ ತಿನ್ನುವುದು ಅವನಿಗೆ ಫಸ್ಟ್ ಪ್ರೈಸ್ ನಮ್ಮ ತಲೆ ಅರಟಿ ಎಲ್ಲಿಯಾದರೂ ಕೃಷ್ಣ ಐಸ್ ಕ್ರೀಮ್ ತಿನ್ನೋದುಂಟ ನಮ್ಮ ಕಣ್ಣಾರೆ ಕಾಣ್ತದೆ ಐಸ್ ಕ್ರೀಮ್ ಅಂತ ಬೆಣ್ಣೆಯಲ್ಲಿ ಐಸ್ ಕ್ರೀಮೇನೆ ನೋಡಿ ಇನ್ ಯಾ ಈ ನಿಜವಾದ ಸಾಂಸ್ಕೃತಿಕ ಪ್ರಜ್ಞೆ ವೈದಿಕವಾದ ಶಾಸ್ತ್ರೀಯವಾದ ಮುಖ ನಮ್ಗೆ ಗೊತ್ತೇ ಇಲ್ಲ ಎಲ್ಲಿಯೋ ಸತ್ತಿತು ನಾವು ಇದರಲ್ಲಿ ಕುಣಿದುಕೊಳ್ಳುತ್ತೇವೆ ಆಶ್ಚರ್ಯ ಆಗುತ್ತೆ ಮತ್ತೆ ರಾಧಾಕೃಷ್ಣ ಸ್ಪರ್ಧೆ ಅರ್ಥ ಏನಾಗಾದರೆ ರಾಧಾಕೃಷ್ಣ ಸ್ಪರ್ಧೆ ಆದರೆ ಮತ್ತೆ ಮಾತಾಡಲಿಕ್ಕ ಅದನ್ನು ಮತ್ತೆ ನಿಲ್ಲಿಸಿ ರಾಧಾಕೃಷ್ಣ ಹತ್ತಿರ ನಿಲ್ಲಿಸಿ ಸ್ವಾಮಿಗಳು ಸಾಲುಕೋದು ಚಿತ್ರಪಡೆ ತೆಗೆಯುವಂಥದ್ದು ಈ ರಾಧೆ ಕೃಷ್ಣ ಕೃಷ್ಣ ಸಿಂಹಾಸನ ಸನ್ಯಾಸಿ ಅರ್ಥ ಆಯಿತು ಗೊತ್ತಿಲ್ಲ ಎಲ್ಲಿ ಅರ್ಥ ಆಗಿದೆ ಗೊತ್ತಾಗ್ತಾ ಇಲ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ಇದು ನಮ್ಮ ಸಂಸ್ಕೃತಿ ಮತ್ತು ಶಾಸ್ತ್ರ ನಾನು ಯಾವತ್ತು ಹುಡುಕುವುದು ಶಾಸ್ತ್ರ ಸಿದ್ಧಾಂತ ವೇದವ್ಯಾಸರ ಕೊಡುಗೆ ಅದು ಎಷ್ಟು ಸಾರ್ಥಕವಾಗಿದೆ ಅಂತ ಇದನ್ನು ಕೃಷ್ಣವೇದ ದೃಷ್ಟ್ವೇದಂ ಮಾನುಷಂ ರೂಪಂ ಹೇಳುವಾಗ ಅರ್ಜುನ ಕೃಷ್ಣ ಎಷ್ಟು ಚೆನ್ನಾಗಿ ಮೋಹ ಭರಿಸ್ತಿದ್ದ ಜನಕ್ಕೆ ತಾನು ಮನುಷ್ಯ ಅಲ್ಲ ಹೇಳಲಿಕ್ಕೆ ಮನುಷ್ಯನಿಗಿಂತ ಜಾಸ್ತಿ ನಾಟಕ ಮಾಡ್ತಿದ್ದ ಸಾಧ್ಯವೇ ಇಲ್ಲ ಕೃಷ್ಣ ಅಲ್ಲ ಹೇಳಲಿಕ್ಕೆ ಮನುಷ್ಯನಾದರೂ ಕೆಲವೊಮ್ಮೆ ಶಿಸ್ತಲ್ಲಿರಬೇಕು ಹೇಳಿ ಯಾಕೆಂದರೆ ಮನುಷ್ಯನಿಗೆ ಮಧ್ಯಮುಖ ಅತ್ತ ಹೊರಳಿದರೆ ಅಸುರರು ಇತ್ತ ನೋಡಿದರೆ ಸುರರು ನೀನು ಯಾಕೆ ಹೋಗ್ತೀಯ ಅಂತ ಶಾಸ್ತ್ರ ಕೇಳ್ತದೆ ಇದು ಶಾಸ್ತ್ರದಲ್ಲಿ ಬರತಕ್ಕ ಚರ್ಚೆಗಳು ವೇದದಲ್ಲಿ ಬರತಕ್ಕ ಚರ್ಚೆಗಳು ಮನುಷ್ಯ ಅಂದ್ರೆ ಮಧ್ಯದಲ್ಲಿದ್ದವ ಅವನಿಗೆ ಚೂರು ಕಾಲು ಜಾರಿದರೂ ಅಸುರ ಪಾಳ್ಯಕ್ಕೆ ಬೀಳುವುದುಂಟು ಸ್ವಲ್ಪ ಕೈ ಎತ್ತಿದರೂ ಸುರರ ಪಾಲಿಗೆ ಹೋಗುವುದುಂಟು ಅಂತ ಅಷ್ಟೇ ಕೈ ಎತ್ತಿದರೆ ಸುರರಲ್ಲಿ ಹೋಗ್ತಾನೆ ಕಾಲು ಜಾರಿಸಿದರೆ ಅಸುರರಲ್ಲಿ ಬೀಳುತ್ತಾನೆ ಎಲ್ಲಿ ಹೋಗ್ತೀಯ ಅಂತ ಕೇಳ್ತಾನೆ ನಿನ್ನ ಚರ್ಯ ಎಲ್ಲಿದೆ ಅಂತ ನೀನು ಯಾರನ್ನು ಅನುಕರಣೆ ಮಾಡ್ತೀಯ ಅಂತ ಆದ್ದರಿಂದ ಉಪವೀತ ಹಾಕಿಕೊಳ್ಳುವುದು ಎಲ್ಲವೂ ಅದು ಬಟ್ಟೆಯಲ್ಲಿ ಅಥವಾ ಉಪವೀತದಲ್ಲಿ ಎಲ್ಲಿಯೂ ಅದನ್ನು ಯಾವತ್ತು ಬಲಬದಿಗೆ ಹಾಕೊಳ್ಳುವಂಥದ್ದು ಎಡ ಹೆಗಲಲ್ಲಿ ಹೊತ್ತುಕೊಂಡು ಅದು ಸುರರ ಲಕ್ಷಣ ಎಡಕ್ಕೆ ಹಾಕಿಕೊಳ್ಳುವಂಥದ್ದು ಎಡಭುಜ ಬಲಭುಜದಲ್ಲಿ ಎತ್ತಿಕೊಳ್ಳುವಂಥದ್ದು ಅದು ಅಸುರರ ಲಕ್ಷಣ ಆನಂತರ ಮಾಲಾಕಾರ ಮನುಷ್ಯ ಅಂತಾರೆ ಮನುಷ್ಯರ ಲಕ್ಷಣ ಮಾಲಾಕಾರ ಹಾಕೊಳ್ಳೋದು ಅದನ್ನು ಎಲ್ಲ ಮಾಲೆಗಳು ಕುತ್ತಿಗೆಯಲ್ಲಿ ನೇರ ಬೀಳುವಂಥದ್ದು ನೀನು ಹೇಗಿದ್ದಿ ಕೇಳಿದ್ರು ನೀನು ಸುರರಂತೆ ಮಾಡ್ತೀಯಾ ಬಲಕ್ಕೆ ಹಾಕಿದು ಅದರಿಂದ ಬ್ರಹ್ಮವಸ್ತ್ರ ಎಲ್ಲ ಶುರುವಾಗೋದಾಗಿ ಆದರೆ ಹೆಚ್ಚಿನವರು ನಿಜವಾಗಿರುವುದು ಕುತ್ತಿಗೆಯಲ್ಲಿ ನೇರ ಹಾಕಲಿಕ್ಕೆ ಮಾಲಾಕಾರ ಮನುಷ್ಯರಿಗೆ ನೀನು ಮಾಲೆ ತಪ್ಪಿಸಿ ಬಲಕ್ಕೆ ಹಾಕಿದೆ ನೀನು ಸುರರ ಲಕ್ಷಣವನ್ನು ಇಟ್ಟುಕೊಂಡೆ ನೀನು ಎಡಕ್ಕೆ ಹಾಕಿದೆ ಅಸುರರ ಲಕ್ಷಣಕ್ಕೆ ಹೋಗ್ತೀಯ ಯಾವುದು ಬೇಕಾದರೆ ಮಾಡೋಂದರು ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದ ಲಕ್ಷಣಗಳು ಆದ್ದರಿಂದ ನಾವು ಹೆಚ್ಚಾಗಿ ಸುರರಿಗೆ ಒಪ್ಪುವ ಹಾಗೆ ವಸ್ತುಗಳ ಊಟಗಳ ಇರುವಿಕೆಗಳ ಎಲ್ಲ ಹೊತ್ತು ನಮ್ಮದು ರಾತ್ರಿ ಎಚ್ಚರಿ ಇರುವುದಾದರೆ ಅದು ಅಸುರರ ಲಕ್ಷಣ ಅಸುರರ ವೇವಸ್ಗಳು ಅವರ ಪ್ರಭಾವಗಳು ನಮ್ಮ ಮೇಲೆ ಹೆಚ್ಚು ಆಗ್ತವೆ ಆಗಲೇ ಬೇಕು ಅಂತಾರೆ ಹಗಲಿಗೆ ಸೂರ್ಯ ಇರ್ತಾನೆ ರಕ್ಕಸರು ಹತ್ತಿರ ಬರುವುದಿಲ್ಲ ರಾತ್ರಿಗೆ ಅವರು ಹೇಳುತ್ತಾರೆ ಅವರಿಗೆ ರಾತ್ರಿ ಚರರು ಅಂತಲೇ ಹೆಸರು ಅವರ ಹೆಚ್ಚಿನ ಪ್ರಭಾವ ನಿನಗೆ ಬೀಳುತ್ತೆ ಹೆಚ್ಚಿನ ಹೇಳಿ ನಮಗೆ ರಾತ್ರಿ ಹೆಚ್ಚು ಇಷ್ಟ ಆಗುವುದು ಹಗಲಿಗೆ ಮರ ಹಾಕ್ತೇವೆ ಅಂತ ಹಾಗಾದರೆ ನೀವು ಅಸುರರ ಹತ್ತಿರ ಹೋದ್ರಿ ಅಂತ ಊಟದಲ್ಲಿಯೂ ಹಾಗೆ ಖಾರ ಉಪ್ಪು ಹುಳಿ ಹೆಚ್ಚು ತಿನ್ನುವುದಾದರೆ ಅದು ಅವಸರ ಹತ್ತಿರ ಹೋಯಿತು ಅಂತ ಹೀಗೆ ಊಟ ಆಟ ತಿರುಗಾಟ ಎಲ್ಲಕ್ಕೂ ಒತ್ತು ಕೊಟ್ಟು ನೀವು ಮನುಷ್ಯರೇನೋದು ಮಧ್ಯಮ ಆಚೆ ಬೀಳ್ತೀರೋ ಈಚೆ ಬೀಳ್ತೀರೋ ಅಂತ ಕಪ್ಪು ಬಟ್ಟೆ ಹೊತ್ತು ಕೊಡ್ತೀರಾ ಹೋಗ್ತೀರಿ ಬಿಳಿ ಬಟ್ಟೆ ಹಾಕ್ತೀರಾ ಹಾಗಾದರೆ ದೇವತೆಗಳ ಬತ್ತರ ಬರ್ತೀರಿ ಬಣ್ಣದ ಬಟ್ಟೆ ಅದು ಮನುಷ್ಯರಲ್ಲೇ ನಿಂತಿದೆ ಅಂದ ಇನ್ನು ಉಳಿದ ಬಣ್ಣ ಬಿಳಿ ಕಪ್ಪು ಬಿಟ್ಟರೆ ಮತ್ತೆ ಅದು ಮಧ್ಯಕ್ಕೆ ಹೀಗೆ ಆಚೆ ಈಚೆ ಎಲ್ಲಕ್ಕೂ ಕೊಡ್ತಾ ಬಂದರು ಅವರು ಆದರೆ ಕೃಷ್ಣ ಕಪ್ಪು ಬಟ್ಟೆ ನೀಲಿ ಬಟ್ಟೆ ನೀಲಿಮೈ ಬಣ್ಣ ಹಳದಿ ಬಟ್ಟೆ ಯಾವತ್ತು ಬಿಳಿ ಬಟ್ಟೆಯಲ್ಲಿ ಕಂಡು ಕಂಡು ಬರುವುದೇ ಇಲ್ಲವನ್ನ ನೋಡಿ ಯಾಕೆಂದ್ರೆ ಮನುಷ್ಯರಲ್ಲಿಯೂ ನಾಟಕ ಮಾಡ್ತಾನೆ ಹಸರ ಹತ್ತಿರ ಇದ್ದೇನೆ ಅಂತ ಪೂಜೆ ಮಾಡ್ಲಿಕ್ಕೆ ಹೋದರೆ ಯಜ್ಞ ಮಾಡ್ಲಿಕ್ಕೆ ಹೋದರೆ ಯಜ್ಞ ಯಾಕಯ್ಯ ಬೆಟ್ಟಕ್ಕೆ ಪೂಜೆ ಮಾಡಿ ದನಗಳಿಗೆ ಊಟ ಮಾಡಿಸಿ ಅಂತ ಮನುಷ್ಯರು ಊಟ ಹತ್ತಿರಕ್ಕೆ ಓಡಿ ಬಂದ ದೇವತೆಗಳು ತಪ್ಪಿಸ್ಲಿಕ್ಕೆ ಹೌದು ಅಂತ ಅನಿಸ್ಬೇಕು ದೇವರು ಕೃಷ್ಣ ದೇವ ವಿರೋಧಿ ಅನಿಸ್ಬೇಕು ಹೀಗೆ ಬೇಕೆಂದ್ರೆ ಮನುಷ್ಯರಲ್ಲಿಯೂ ಗಟ್ಟಿ ಮನುಷ್ಯರ ನಾಟಕ ಮಾಡಲಿಕ್ಕೆ ಬಂದ ಇದು ದೇವತೆಗಳ ಲಕ್ಷಣವೇ ಇಲ್ಲಿ ಬಂದಾಗ ದೇವತೆಗಳು ಯಾರೂ ತಮ್ಮ ಹೆಸರನ್ನು ಮೈಯಲ್ಲಿ ಕೆತ್ತಿಕೊಳ್ಳುವುದಿಲ್ಲ ಹಾಕುವುದೂ ಇಲ್ಲ ಉಳಿಸುವುದಿಲ್ಲ ನಾನು ಹೇಳುವುದಾಗಿ ಮಹಾತ್ಮರು ತಮ್ಮ ಹೆಜ್ಜೆಯನ್ನು ಅಳಿಸಿ ಹೋಗುತ್ತಾರೆ ಅಂತ ಉಳಿಸಿ ಹೋಗುವುದಿಲ್ಲ ಅವರು ನಾವು ಹೇಳೋದಷ್ಟು ಹೆಜ್ಜೆ ಉಳಿಸಿದ್ದಾರೆ ಇಲ್ಲ ಅವರು ಹೆಜ್ಜೆ ಅಳಿಸಿದ್ದಾರೆ ಹೆಜ್ಜೆ ಅವರು ಹೇಗೆ ಬಂದರು ಹೇಗೆ ಹೋದ್ರೆ ಹೇಳುವುದೇ ಇಲ್ಲ ಅಳಿಸಿ ಹೋದವನೇ ಮಹಾತ್ಮ ಆದ್ರಿಂದ ನಮಗೆ ಯಾರು ಮಹಾತ್ಮರು ಗೊತ್ತಿಲ್ಲ ಯಾಕೆ ಹೋಗಿ ಆಗಿದೆ ಅವರು ಉಳಿಸಿ ಹೋದವರು ಮಹಾತ್ಮರೇ ಅಲ್ಲ ಅವರು ನಿಜವಾಗಿ ಹೀಗೆ ವಾಸ್ತವವಾಗಿ ಕೃಷ್ಣ ಅಳಿಸ್ತಾ ಹೋದವ ಎಷ್ಟು ಅಳಿಸಿದ ಅಂದರೆ ತನ್ನನ್ನು ಹೊತ್ತು ನಿಂತವರನ್ನು ಅಳಿಸಿದ ಯಾದವರ ಒಂದು ಪಿಳ್ಳೆಯೂ ಉಳಿಯದಂತೆ ಮಾಡಿದ ಪಾಂಡವರನ್ನು ಕರೆಸಿದ ಕೃಷ್ಣ ಹೋದ ತಕ್ಷಣ ಪಾಂಡವರು ಯಾಕೆ ಹೋಗಬೇಕು ಅದು ಕೃಷ್ಣನ ಸಂಕಲ್ಪ ಉಳಿಸಲಿಲ್ಲ ಕೃಷ್ಣನಿದ್ದ ಜನರನ್ನು ಯಾರನ್ನು ಉಳಿಸದೆ ಎಲ್ಲ ಅಳಿಸಿ ಬಂದ ಕಥೆಯನ್ನೇ ಮುಗಿಸಿ ಹೋಗಿದ್ದಾನೆ ಕೃಷ್ಣ ಇದು ಕೃಷ್ಣನ ಮಾನುಷ ರೂಪದಲ್ಲಿನ ಒಂದು ಅದ್ಭುತವಾದಂತಹ ಒಂದು ಪ್ರಭಾವ ಅದನ್ನು ಕೃಷ್ಣ ಮನುಷ್ಯರಂತೆ ಅಂದರೆ ಥೇಟ ಮನುಷ್ಯರನ್ನು ಇನ್ನೇನು ಹೇಳುವ ಅದನ್ನು ಅದನ್ನು ಅರ್ಜುನ ಗುರುತಿಸಿದ್ದಾನೆ ಆ ಕಾಲದಲ್ಲಿ ಜನ ಗುರುತಿಸಿದ್ದಾನೆ ಪ್ರತಿಯೊಬ್ಬರು ಏನು ಭೀಷ್ಮ ಹೇಳುತ್ತಾನೆ ಸಾಯುವ ಕ್ಷಣದಲ್ಲಿ ಹೇಳುತ್ತಿದ್ದ ನಾನೊಂದು ಪ್ರಖರವಾದ ಬಾಣದ ಮಳೆಯನ್ನೇ ಅವನ ಮೇಲೆ ಹಾಕಿದ್ದೇನೆ ಏನು ಚಂದ ಅಂತಾನೆ ಏನು ಚಂದ ಹೇ ಕವಚ ತರಿದಿತ್ತು ಅವನ ಮೈಯಲ್ಲಿ ಅಂತಾನೆ ಮೈಯಲ್ಲಿ ನೆತ್ತರು ಚಿಮ್ಮಿತ್ತು ಅಂತಾನೆ ತಲೆ ಕೂದಲೆಲ್ಲ ಕೆದರಿತ್ತು ಅಂತಾನೆ ನೆಲದಲ್ಲಿನ ಮಣ್ಣೆಲ್ಲ ಮೆತ್ತಿಕೊಂಡಿತ್ತು ಅವನ ಬೆವರಿನ ಮೈಗೆ ಅಂತಾನೆ ಕೃಷ್ಣನ ಮೈಯಲ್ಲಿ ಬೆವರುಂಟ ಅವನ ಕವಚ ತರೆಯುವುದುಂಟ ನೆತ್ತರು ಚಿಮ್ಮುವುದುಂಟ ಶ್ರಮವಾರಿ ಅಲಂಕೃತಿ ಅಂತಾನೆ ಬೆವರು ತುಂಬಿದ ಮೋರೆ ಅಂತಾನೆ ಕ್ಷತಜ ಪರಿಪ್ಲುತಃ ಅಂತಾನೆ ಮೈಯಲ್ಲಿ ನೆತ್ತರು ತುಂಬಿದೆ ಅಂತಾನೆ ವಿಶೀರ್ಣ ದಂಶ ಅಂದ ಅವನ ಕವಚ ತರಿದಿತ್ತು ಅಂತಾನೆ ಎಲ್ಲಿ ಸಾಧ್ಯ ಇದೆ ಯಾವ ಬಾಣ ಭಗವಂತನ ಮೈಯನ್ನು ಹರಿದೀತು ಮೈ ಇದ್ದರೆ ತಾನೆ ಬಾಣ ನಿಜವಾಗಿ ಬಿಟ್ಟದ್ದು ಹೊರಗೆ ಬಂದಿತ್ತು ಯಾಕೆ ಅದು ಆನಂದದ ಮುದ್ದೆ ಆನಂದದೊಳಗೆ ತೂರಿ ಹೋದ್ರಿಂದ ಹೋಗಿ ಹೋಗ್ಬೋದು ಏನೂ ಆಗೋದಿಲ್ಲ ಗುಣಗಳ ಸಮುದ್ರ ಭಗವಂತ ಅಂದರೆ ಬಾಣ ಬಿಟ್ಟದ್ದು ಏನೂ ಇಲ್ಲ ಹಾರಿ ಹೋಗಿರ್ತದೆ ಏನೂ ಆಗ್ಬೋದು ಒಂದು ಚೂರು ಗಾಯ ಏನೂ ಇಲ್ಲ ಇಂದ ಭಗವಂತನಲ್ಲಿ ಬೆವರೆಲ್ಲಿಂದ ಹಾಗೆಯೇ ಮೈಯಲ್ಲಿ ನೆತ್ತರಿಯಲ್ಲಿಂದ ಇದನ್ನು ಕುಂತಿ ಹೇಳಿದ್ಲು ಕೊನೆಗೊಮ್ಮೆ ಅಯ್ಯ ನನಗೊಂದು ಪ್ರಶ್ನೆ ಇನ್ನೂ ಉಳಿದಿದೆ ಅಂದು ಏನು ಅದು ಯಶೋದೆ ನೀನು ಬೆಣ್ಣೆ ಕದ್ದಿ ಅಂತ ನಿನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಓಡಿಸಿಕೊಂಡು ಬಂದದ್ದೆಲ್ಲ ಉಂಟಲ್ಲ ಆಗ ನೀನು ಕಣ್ಣೀರು ಸುರಿಸಿದ್ದೀಯಲ್ಲ ಅದು ಎಂಥದು ಅಂತ ಇವಳು ಎಂಥದ್ದು ಅರ್ಥ ಆಗೋದೇ ಇಲ್ಲ ಗೊಪ್ಯಾದತೆ ತವ ಘತಾ ಕೃತಾಗಸಿ ಧಾಮ ತಾವದ್ ಯಾತೇ ಕಲಾಶ್ರು ಅಂಬ ಸಂಭ್ರಮಾಕ್ಷಂ ಅಂತ ನೀನು ಬಹಳ ಗಡಿಬಿಡಿಯಿಂದ ಕಣ್ಣೀರು ಸುರಿಸಿದ್ದೀಯಲ್ಲ ಸಣ್ಣ ಕಣ್ಣು ಮಾಡಿಕೊಂಡು ಬಹಳಷ್ಟು ಮುದುಡಿ ಬೆವರಿ ಅದೆಂಥದ್ದು ಕಣ್ಣೀರಿಗೆ ಹೇಳ್ತಾನೆ ಅದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ನಿನಗೊಂದು ಕಣ್ಣು ಅದರಲ್ಲಿ ಒಂದು ದುಃಖಾಶುರು ಅದೆಲ್ಲ ಆಗುವುದೇ ಉಂಟೆ ಅದನ್ನು ಎಲ್ಲಿಂದ ತಂದೆ ಅಂತ ಸಾಧ್ಯವೇ ಇಲ್ಲದ ಮಾತು ಪ್ರಾಕೃತವಾದದ್ದು ಇದನ್ನು ಕುಂತು ಕೇಳಿದ ಆದ್ದರಿಂದ ಕೃಷ್ಣ ಬಹಳ ಚೆನ್ನಾಗಿ ಮನುಷ್ಯರಂತೆ ಕಾಣಿಸಿಕೊಂಡ ಕೊನೆಗೆ ಸತ್ತ ನಾವು ಮನುಷ್ಯರು ಸತ್ತ ಹೇಳುವಾಗಿ ಹೇಳುವುದಾದರೆ ಒಂದು ಮರದ ಅಡಿಯಲ್ಲಿ ನಿಂತ ಪುಟ್ಟದಾದ ತನ್ನ ಕೆಂಪಾದ ಅಂಗಾಲು ಹೊರ ಚಾಚಿದ್ದ ಬೇಡನಿಗೆ ಹಕ್ಕಿಯಾಗಿ ಕಂಡಿತದು ಬಾಣ ಬಿಟ್ಟ ಹಕ್ಕಿ ಸಿಕ್ಕಿತು ಅಂತ ಹತ್ತಿರ ಬರ್ತಾನೆ ಕೃಷ್ಣನ ಪಾದ ಅಯ್ಯೋ ಅಂತ ಹೊರಳಾಡಿದ ನನ್ನನ್ನು ಕೊಂದು ಬಿಡಿ ಸ್ವಾಮಿ ಅಂತ ಬೊಬ್ಬೆ ಹೊಡೆದ ಇಲ್ಲ ಬೇಡ ಬೇಡ ಅಂತಾನೆ ಕೃಷ್ಣ ವ್ಯಾಧ ಸುಮ್ಮನೀರು ನಾನು ಹೊರಟೆ ಅದಕ್ಕಾಗಿ ಆಟ ಮಾಡಿದೆ ಅಂತಾನೆ ಕೃಷ್ಣ ನಿಜವಾಗಿ ಮಾಡಿದ್ದೇನು ಕೇಳಿದರೆ ಕೃಷ್ಣ ಹೊರಟಾಗಿದೆ ಕೃಷ್ಣ ಹೊರಡುವಾಗ ತನ್ನಂತೆ ಇರುವ ಒಂದು ದೇಹವನ್ನು ಇಟ್ಟು ಹೋದ ಪ್ರತಿಕೃತಿ ನಿರ್ಮಾಣ ಮಾಡಿದ ಇಷ್ಟರವರೆಗೆ ತಿರುಗಾಡುತ್ತಿದ್ದ ಪ್ರಾಕೃತ ರೂಪವೇ ಬೇರೆ ಅದರೊಳಗೆ ಇದ್ದ ಇನ್ನೊಂದು ಪ್ರತಿಕೃತಿ ಇದು ಆ ಪ್ರತಿಕೃತಿಯನ್ನು ಇಟ್ಟು ಅದಕ್ಕೆ ಬಾಣ ತಾಗಿಸಿ ಅರ್ಜುನನಿಗೆ ಹೇಳಿ ಈ ಸು ಇದು ದೇಹವನ್ನು ಸುಟ್ಟುಬಿಡು ಮತ್ತೆ ದ್ವಾರಕೆಯನ್ನು ತಗೊಂಡು ಹೋಗು ಹೀಗೆಲ್ಲ ಏನು ಗಮ್ಮತ್ ಮಾಡಿದೆ ಇವತ್ತು ಬರೀತಾರೆ ಕತೆ ಹೇಳುತ್ತಾರೆ ತಿಳ್ಕೊಂಡು ಹೋಗ್ತಾರೆ ವಿಷಯಗಳ ಬಗ್ಗೆ ಮಾತಾಡುವುದಿಲ್ಲ ಕೃಷ್ಣಾವತಾರದ ಕೊನೆಯ ಘಳಿಗೆಗಳು ಅಂತೇಳಿ ಬಹಳ ಗಮ್ಮತ್ ಮಾಡಿ ಪುಸ್ತಕ ಬರೆದು ಜನರ ತಲೆ ತಿರುಗಿಸಿ ಅವರು ಪ್ರಶಸ್ತಿ ಪಡೆದು ಮಲಗ್ತಾರೆ ಹೇಗಿರಬೇಡ ಇದು ಕೃಷ್ಣನ ಅಂದರೆ ಕೃಷ್ಣ ಏನು ಸಂಕಲ್ಪ ಮಾಡಿದ್ದಾನೆ ಅದನ್ನು ನೆರವೇರಿಸಿಕೊಟ್ಟ ಜನರೆಲ್ಲರಿಗೂ ಮೋಹ ಬರಬೇಕು ಮೋಹ ಬರುವಂತೆ ನನ್ನ ವೇಷ ಹಾಕಬೇಕು ಸರಿ ನಾನು ನಿಮಗೊಂದು ಲೌಕಿಕವಾದ ಉದಾಹರಣೆ ಕೊಡುತ್ತೆ ಕೊಡ್ಬೋದು ಒಂದು ಸರ್ತಿ ವಿದೇಶದಲ್ಲಿ ಒಂದು ಸ್ಪರ್ಧೆ ಅದು ಬಹಳ ಕಠಿಣ ಸ್ಪರ್ಧೆ ಆದರೆ ಗಮ್ಮತ್ತು ಸ್ಪರ್ಧೆ ಚಾರ್ಲಿನ್ ಚಾಪ್ಲಿನ್ನ ಒಂದು ಪ್ರಕರಣವನ್ನು ಯಾರು ಆಡಿ ತೋರಿಸ್ತಾರೆ ಅವರಲ್ಲಿ ಯಾರು ನಿಷ್ಣಾತರು ಅವರಿಗೆ ಪ್ರಥಮ ಬಹುಮಾನ ಅಂತ ಸ್ಪರ್ಧೆ ಆಯಿತು ಅನೇಕ ಅದಕ್ಕೆ ಜನಗಳು ಅವನ ಹಾಗೆ ಮಾಡು ಅವನಾಗಿ ಯಾವುದೋ ಒಂದು ಅನುಕರಣೆ ಮಾಡಿ ಇವತ್ತು ಕೃಷ್ಣ ಸ್ಪರ್ಧೆಯಿಂದ ನಾವು ಮಾಡಿದರೆ ಕೃಷ್ಣನ ಯಾವುದಾದ್ರೂ ಒಂದು ಕತೆಯನ್ನು ಇಟ್ಟುಕೊಂಡು ಸ್ಪರ್ಧೆ ಮಾಡಿ ಕಾಲಿಯ ಮಥನವೋ ಕೋಲಾಟವೋ ಅಥವಾ ಪೂತನಾವಧೆಯೋ ಬಕಾಸುರ ಬಕಾಸರ ಸಂಹಾರೋ ತಾಳವನ ಬಂಜನವೋ ಯಾವುದೋ ಒಂದು ಇಟ್ಟುಕೊಂಡು ಮಾಡಿದರೆ ಯಾರಿಗೆ ಬಹುಮಾನ ಕೊಡೋದು ಹಾಗೆ ಚಾಲಿನ ಅನುಕರಣೆ ಅದು ಎಷ್ಟು ಮಟ್ಟಿಗೆ ಸರಿ ಅಷ್ಟಕ್ಕೆ ಬಹುಮಾನ ಘೋಷಣೆ ಆಯಿತು ಆಯಿತು ಸುಮಾರು ಜನ ಬಂದಿದ್ದಾರೆ ಚಾಲಿನಾಗಿ ಟೊಪ್ಪಿ ಅದರ ಬಟ್ಟೆ ಹಾಕಿಕೊಂಡವನಾಗಿ ವೇಷ ಮಾಡುವ ಆಕಾರ ವಿನ್ಯಾಸ ಭಾವ ಎಲ್ಲ ಎಲ್ಲಕ್ಕೂ ಅಂಕಗಳಿವೆ ಆಯಿತು ಪ್ರಥಮ ಬಹುಮಾನ ಬಂತು ಒಬ್ಬನಿಗೆ ಸಿಕ್ಕಿತ ಅವನಿಗೆ ಪ್ರಥಮ ಬಹುಮಾನ ದೊಡ್ಡ ಮೊತ್ತ ತಗೊಂಡ ದ್ವಿತೀಯ ಬಹುಮಾನ ಬಂತು ಅವನು ತಗೊಂಡ ಮೂರು ಇರ್ಬೋದು ಆಯಿತು ಪ್ರಥಮ ಬಹುಮಾನದ ಒಬ್ಬನೇ ಯಾವನೊಬ್ಬ ದ್ವಿತೀಯ ಬಹುಮಾನ ಯಾರಿಗೆ ಕೇಳಿದರೆ ಚಾರ್ಲಿನ್ನೇ ಸ್ವಯಂ ಗೊತ್ತಿಲ್ಲ ಅವನು ಹೇಳಲಿಲ್ಲ ನಾನು ಚಾರ್ಲಿನ್ ಹೇಳಲಿಲ್ಲ ಅವನು ಬೇರೆ ಹೆಸರಿನಲ್ಲಿ ಅಪ್ಲಿಕೇಶನ್ ಹಾಕಿ ಬಂದಿದ್ದಾನೆ ದ್ವಿತೀಯ ಬಹುಮಾನ ಗಿಟ್ಟಿಸಿಕೊಂಡ ಮತ್ತೆ ತಾನು ಹೇಳಿದ ಮೈಕ್ ಮೈಕಿಟ್ಕೊಂಡು ನಾನೇ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ ನಾನೆ ನನಗೆ ಬಹುಮಾನ ತಪ್ಪಿತು ಯಾಕೆ ತಪ್ಪಿತು ಅಂದರೆ ನಾನು ಚಾರ್ಲಿ ಚಾಪ್ಲಿನ್ ಅನುಕರಣೆ ಮಾಡಲಿಲ್ಲ ಅವನು ಇಷ್ಟರವರೆಗೆ ಮಾಡದೇ ಇದ್ದ ಹೊಸತು ನಾನು ಮಾಡಿ ತೋರಿಸಿದೆ ಯಾಕೆ ನಾನೇ ಆದ್ದರಿಂದ ನನಗೆ ಬಹುಮಾನ ಕೊಟ್ಟಿಲ್ಲ ಇವರು ಪ್ರಥಮ ಮಾಡಿದವ ನನ್ನ ಅನುಕರಣೆ ಮಾಡಿದ ಬಹುಮಾನ ಕೊಟ್ಟ ಅಂದು ಆದ್ದರಿಂದ ನಿರ್ಣಾಯಕರು ನಿರ್ಣಾಯಕರು ಸರಿಯೇ ನಿರ್ಣಾಯಕರ ಅಂಶ ಏನು ಅಂದರೆ ಅವನ ಅನುಕರಣೆಗೆ ಬಹುಮಾನ ಇವ ಹೇಳಿದ ನಾನು ಬೆಪ್ಪ ಯಾಕೆಂದರೆ ನಾನು ಅನುಕರಣೆ ಮಾಡಿದೆ ನಾನು ಸ್ವಯಂ ಆದ್ರೂ ಸ್ವಯಂ ಮಾಡಿದೆ ಕೊಡಲಿಲ್ಲ ಜನ ಏನು ಅದ್ಭುತ ಅಂದರೆ ದೇವರು ಸತ್ಯ ಮಾಡಿದರೂ ಜಗತ್ತು ಸುಳ್ಳು ಅಂತಾರೆ ಜನ ನಿಜವಾಗಿ ದೇವರನ್ನು ಒಪ್ಪುವುದಿಲ್ಲ ಇವರಲ್ಲೆಲ್ಲ ದೇವರಿಗೆ ಹೇಳಿಕೊಂಡು ಕೈ ಮುಗಿತಾರೆ ಬಾಬಾಬುಬ್ಬಗಳ ಹತ್ತಿರ ಹೋಗಿ ಜಗದ್ಗುರುಗಳು ಸ್ವಾಮಿ ನೀವು ಕೊಟ್ಟದ್ದು ಕೊಡಿ ಮಂತ್ರಾಕ್ಷರ ಅಂತಾರೆ ಏನು ಗಮ್ಮತ್ ನೋಡಿ ಆದರೆ ನಾನು ಎಷ್ಟೋ ಜನ ತಮಾಷೆ ಮಾಡಿದ್ದಿದೆ ಕೆಲವೊಮ್ಮೆ ಆಚಾರ್ಯ ಮದ್ದೂರು ಬಂದರು ನಿಮ್ಮ ಊಟ ಆಚೆ ಹೋಗಿ ಅಂದ್ಬಿಡ್ತಾರೆ ಅಲ್ಲಿ ಮಾಡಿ ಅಂತ ಏನು ಗಮ್ಮ ಕೆಲವೊಮ್ಮೆ ಕಾಣೋದು ಮಾಡದ ಯೋಗ್ಯತೆ ನಮ್ಮಲ್ಲಿ ಇದೆ ಅದಲ್ಲ ಅದು ವಿಷಯವೇ ಬೇರೆ ಆದರೆ ನಮಗೆ ಆಚಾರ್ಯರ ಎತ್ತರ ಗೊತ್ತಿಲ್ಲ ಸ್ವರ ಎತ್ತುವುದು ಆಚಾರ್ಯರ ಬಗ್ಗೆ ನಾವು ಎಷ್ಟು ಕಷ್ಟದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಾಲಿಗೆಯಲ್ಲಿ ಅಂತಹ ಶಕ್ತಿ ಇಲ್ಲ ಆದರೆ ಉಸಿರಿನಲ್ಲಿ ಆ ಶಕ್ತಿ ಇದೆ ಅದನ್ನು ಹೇಳದೆ ಉಪಾಯ ಇಲ್ಲ ಆಚಾರ್ಯ ನೆನೆಯದ ದಿನವೇ ಇಲ್ಲ ಹೇಳಬೇಕು ನಾನು ನೀನು ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಅದು ಆಗುವುದಿಲ್ಲ ಯಾಕೆ ಮೈ ತುಂಬ ಆಚಾರ್ಯರ ಗಾಳಿ ತುಂಬಿದೆ ಹೇಳದೇನು ಹಾಗೆ ಕೃಷ್ಣ ಅಂದರೆ ಇವ್ರಿಗೆ ಗೊತ್ತಿಲ್ಲ ನಾ ಒಂದು ನಾಟಕದ ವ್ಯಕ್ತಿಯೇ ಅನುಕರಣೆ ಮಾಡಿದಾಗೆ ಬೆಲೆ ಕೊಟ್ಟಿಲ್ಲ ಅವನಿಗೆ ಸಹಜತೆ ಇಲ್ಲ ಇತ್ತು ಅಂತ ನಿಜವಾಗಿ ಅವನೇ ಪ್ರಥಮ ಇಷ್ಟು ಮಾಡಿ ಅವನು ದ್ವಿತೀಯಕ್ಕೆ ಬಂದದ್ದು ಅವನು ಪ್ರಥಮನೇ ನೋಡಿ ಯಾಕೆ ನಿರ್ಣಾಯಕರಿಗೆ ದ್ವಿತೀಯದಿಂದ ಆಚೆ ಹೋಗ್ಲಿಕ್ಕಾಗಲಿಲ್ಲ ಅವನನ್ನು ಬಿಟ್ಟು ಯಾಕೆ ಅದು ನೈಜತೆ ಇತ್ತು ಅದರಲ್ಲಿ ಒಂದು ರೀತಿಯ ಸಹಜತೆ ಇತ್ತು ಚಾರ್ಲಿನಿದ್ದಲ್ಲಿ ಬಿಡ್ಲಿಕ್ಕಾಗಲಿಲ್ಲ ಹೀಗೆ ಅವರ ತೊಳಲಾಟ ಇವನ ನರಳಾಟ ಇದೆಲ್ಲ ಬಹಳ ಚೆಂದ ಇಡೀ ಜಗತ್ತಿನ ಭಗವಂತನ ಆಟ ನೋಡಿದಾಗ ಒಂದು ದೃಷ್ಟಾ ಆಟ ನೋಡುವುದಲ್ಲಿ ದೇವರ ಹೀಗಿರಬೇಡ ಹಾಗಾದರೆ ಎಂತಹ ಅವನು ಭಗವಂತ ಸ್ವಯಂ ಯಾವತ್ತು ಒಂದನ್ನು ಅನುಕರಿಸದೆ ಬಹುಚಿತ್ರ ಜಗತ್ ಬಗೆ ಬಗೆಬಗೆಯ ಉಣಿಸನ್ನು ನಮ್ಮ ಎದುರು ಸೃಷ್ಟಿ ತೋರಿಸುವವ ಇವನು ನಾಟಕ ಮಾಡದೆ ಇನ್ಯಾರೋ ಅವನು ಮನುಷ್ಯ ಅಂದರೆ ಮನುಷ್ಯನೇ ಒಂದು ಸ್ವಲ್ಪವೂ ಭಗವಂತನಲ್ಲಿ ಮನುಷ್ಯ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾಡಿದ್ರು ನಾಲ್ಕು ಕೈ ಮಾಡಿದ್ರು ಶ್ರೀವತ್ಸ ತೋರಿಸಿದ್ರು ತೋಳ ಸೃಷ್ಟಿ ಮಾಡಿದ ಇಲ್ಲಿಂದ ಹೋಗುವ ಆಚೆ ಉಂದಾವನಕ್ಕೆ ಹೋಗುವ ತೆರಳುವ ಅಂತೇಳಿ ಗೋಕುಲದಿಂದ ತೆರಳಿದ್ದಾನೆ ತೆರಳಿಸ್ತಾ ಇದ್ದಾನೆ ಆಗ ತೋಳಗಳು ಅಟ್ಟಿಸಿಕೊಂಡು ಬರುವುದು ದನಗಳಿಗೆ ಹೆದರಿಕೆ ಆಗುವುದು ಗೊಲ್ಲರಿಗೆ ಹೆದರಿಕೆ ಆಗೋದು ಅಲ್ಲಿಂದ ಬಿಟ್ಟು ಹೋಗುದು ಅವರು ತೋಳ ಎಲ್ಲಿಂದ ಬಂತು ಯಾರು ದೇವರೇ ಹೇ ಗೊತ್ತಾಯಿತು ಎಲ್ಲ ತೋಳಕ್ಕೂ ಶ್ರೀವತ್ಸ ತೋಳದ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇಂಥದ್ದು ಇಂಥ ಅದ್ಭುತ ಇದೆಲ್ಲ ಅರ್ಥ ಆಗೋದಿಲ್ಲ ನಮಗೆ ದೇವರನ್ನು ರೂಪದಲ್ಲಿ ನಾವು ನಮಸ್ಕಾರ ಮಾಡುವ ನಮಗೆ ದೇವರು ಎದುರು ನಿಂತು ನೇ ದೇವ್ರು ಹೇಳಿದ್ರು ನಮಗೆ ಅರ್ಥ ಆಗೋದಿಲ್ಲ ಯಾವ ವೇಷ ಹಾಕಿದೆ ವೇಷ ಹಾಕಿ ಒಂದು ದೋಗ ಹಚ್ಚಿ ಅಂತೆ ಎಲ್ಲಿಯೋ ಕೃಷ್ಣ ವೇಷದ ರಾಶಿಯಲ್ಲಿ ಒಂದು ನಿಜವಾಗಿ ಕೃಷ್ಣನೇ ನಿಂತಿದ್ರೆ ನಾವು ಬಹುಮಾನ ಕೊಡೋದಿಲ್ಲ ಅವನು ಯಾಚೆಗೆ ಅವನು ದಂಡ ಹಿಡ್ಕೊಂಡು ನೇಣ್ ಹಿಡ್ಕೊಂಡು ನಿಂತರೆ ಹೇ ಇದೆ ಅಂತ ಪರ್ಪೋಷಿ ಸುಮ್ಮನೆ ನಿಂತದ್ದು ಎಂತಾದ್ರೂ ಅಲ್ಲಾಡಬೇಕು ಹೀಗೆ ಅಲ್ಲಾಡಿಸಬೇಕು ಚೆನ್ನಾಗಿ ಬಡಿದಾಗ ಚಂದ ಸೊಂಟ ಅದು ಎಲ್ಲ ಕುಣಿಸಿದ್ರೆ ನಿಮಗೆ ಬಹುಮಾನ ಅಂದರೆ ಅವ ಬೆಪ್ಪ ಕೃಷ್ಣ ಹೋದ ನಿಮ್ಮ ಬಹುಮಾನ ಇಲ್ಲ ನಿಜವಾದ ಕೃಷ್ಣವ ಅವನಿಗೆ ಇಲ್ಲ ಅಂದರೆ ನಮ್ಮ ದುರ್ದೈವ ಕಾಣ್ಲಿಕ್ಕೆ ನಮಗೆ ಕುಣಿಯುವುದೇ ಮೈ ಕುಣಿಸುವುದೇ ನಮಗೆ ವಿಭ್ರಮ ಆಗಿದೆ ಇವತ್ತು ಅಷ್ಟು ನಮ್ಮ ಸಂಸ್ಕೃ ಹೇಳಿದೆ ಸಹಜತೆಯಿಂದ ಸಂಸ್ಕೃತಿ ಎಷ್ಟು ಹೋದೆವು ನಿಜವಾಗಿ ಕೂಗುವ ಬೆಕ್ಕನ್ನು ಬಾಯಿ ಮುಚ್ಚಿಸ್ತೇವೆ ಪಟೆ ಹಾಕ್ತೇವೆ ಆ ನಾಯಿಗೆ ಕೂಗಿದ್ರೆ ಇಚ್ಛೆ ಅದೆಂತದ್ದು ಅಳುವುದು ನೆಗರ್ತಾ ಇರ್ಬೇಕು ನಾಯಿಯೂ ನೆಗ್ಬೇಕು ನಮ್ಮ ಮನೆಯಲ್ಲಿ ನೋಡಿ ಅಳ್ಲಿಕ್ಕಿಲ್ಲ ಅದು ಹೀಗೆ ಯಾವ ಪ್ರಕೃತಿಯ ಶಬ್ದ ಕೇಳಿದ್ರು ನಮಗೆ ಕಿರಿಕಿರಿ ಆಗತ್ತೆ ಅದೇ ಒಬ್ಬ ಮಿಮಿಕ್ರಿ ಮಾಡಿದರೆ ಬೆಕ್ಕಿನಾಗಿ ಕೂಗಿದ ನಾಯಿಯಾಗಿ ಬೊಗಳಿದ ಈ ವಿಮಾನದಾಗೆ ಕೂಗಿದ ಹಾ ಅವನಿಗೆ ಪ್ರಥಮ ಬಹುಮಾನ ಅಂದರೆ ಅನುಕರಣೆಗೆ ಬಹುಮಾನ ನೈಜತೆಯನ್ನು ತುಂಡರಿಸ್ತೇವೆ ಕೊಲ್ತೇವೆ ನಾವು ಅಂದರೆ ಕೃಷ್ಣನ ಅನುಕರಣೆ ಆಟದ ಬೆನ್ನ ಹಿಂದೆ ನಮ್ಮ ಜಗತ್ತು ಹೇಗಿದೆ ಅಂತ ಹೇಳಿದ ಅದೇ ಪ್ರತಿಯೊಬ್ಬನು ಅನುಕರಣೆಗೆ ಇಷ್ಟಪಡ್ತಾನೆ ಸತ್ಯಕ್ಕೆ ಒಪ್ಪುವುದಿಲ್ಲ ದೃಷ್ಟೇದಂಬ ಮನುಷ್ಯಂ ರೂಪಂ ತವ ಸೌಮ್ಯಂ ಜನಾರ್ದನ ಅಂದ ಮತ್ತೂ ಅರ್ಜುನ್ ಅಲ್ಲೇ ಬಿದ್ದ ನಿನ್ನ ಈ ಮನುಷ್ಯ ರೂಪ ನೋಡಿ ನನಗೆ ಖುಷಿಯಾಯಿತು ನಾವು ಹೇಳುದು ಮನುಷ್ಯ ರೂಪ ನೋಡಿ ಖುಷಿ ಆಯಿತು ಮತ್ತೆ ಕರಿತಾನೆ ಜನಾರ್ದನ ಅಂತ ಹೌದೌದು ನಿನ್ನ ರೂಪದಲ್ಲಿ ಸಾವು ತುಂಬಿಸುವ ರೂಪ ಉಂಟೆ ಉಂಟನ್ನು ಜನಾರ್ದನ ಜನರನ್ನು ಕೊಲ್ಲುವ ರೂಪ ನಿನ್ನದು ನೋಡುವಾಗ ಹಾಗೆ ಕಾಣ್ತದೆ ಅಂತ ನೋಡಿ ಬಿಟ್ಟು ಬರ್ಲಿಕ್ಕಾಗೋದಿಲ್ಲವನೇ ಮತ್ತು ಜನಾರ್ದನ ಅಂತ ವಿಶ್ವರೂಪಕ್ಕೆ ಮತ್ತೆ ನಿರ್ದೇಶ ಮಾಡಿದ ಈ ಎದುರು ನಿಂತು ದುಷ್ಟ ಜನರನ್ನು ಅಪ್ಪಚ್ಚಿ ಮಾಡಿ ಅರೆದು ಕುಡಿಯುತ್ತಿರುವ ನೀನು ಮನುಷ್ಯರಾಗಿ ಕಾಣುವಾಗ ಖುಷಿಯಾಗತ್ತೆ ಅಲ್ಲ ಗುಣವನ್ನು ಆಧಾನ ಮಾಡಿದ್ದಾನೆ ರೂಪವನ್ನು ಮಾತ್ರ ನೋಡಲಿಕ್ಕೆ ಅದಕ್ಕೆ ಹೇಳಿದವನು ಮನಸ್ಸು ಕಿರಿಕಿರಿ ಆಗಿದೆ ಕೃಷ್ಣ ಆದರೆ ಕಣ್ಣು ಮಾತ್ರ ಖುಷಿಪಟ್ಟಿದೆ ಅಂತ ನೋಡ್ಲಿಕ್ಕೆ ಗಮ್ಮತ್ತು ನಿನ್ನ ವಿಶ್ವರೂಪ ಯೋಚನೆ ಮಾಡಿದರೆ ಮನಸ್ಸು ಭ್ರಮಿಸ್ತದೆ ದಿಗ್ಭ್ರಮೆ ಆಗ್ತದೆ ಅದನ್ನು ಮತ್ತೆ ಮನಸ್ಸಿನಲ್ಲಿ ಜನಾರ್ದನ ಅಂತ ಕರೆದ ಇನ್ನೂ ಒಂದು ಕರೆದ ಜನಾರ್ದನ ಅಂದ ಜನ ಅಂದರೆ ಹುಟ್ಟದಿರುವುದು ನಜಾಯತೆ ಅಂತ ಅಜ ಅಂತ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಜ ಅಂದರೆ ಮಾಯೆ ಅಜ್ಞಾನ ಅಜ್ಞಾನವನ್ನು ಅರ್ಧನೆ ಮಾಡಿದಿ ನೀನು ಯಾರು ನನಗೆ ಅರ್ಥ ಆಯ್ತು ಅಂದ ದೃಷ್ಟೇದಂ ಮನುಷ್ಯಂ ರೂಪಂ ತವ ಸೌಮ್ಯಂ ಜನಾರ್ದನ ಮನುಷ್ಯರಂತೆ ನಾಟಕ ಮಾಡಲಿಕ್ಕೆ ಬಂದ ನಿನ್ನ ರೂಪ ನನಗೆ ಅರ್ಥ ಆಯಿತು ಅಂತ ನನ್ನ ಒಳಗಿನ ಮಾಯಿಯನ್ನು ನನ್ನ ಅಜ್ಞಾನವನ್ನು ಹಿಂದೆ ಹೇಳಿದ ನಿನಗೆ ಶೋಕ ಮೋಹಗಳು ಬರದಿರಲಿ ಮಾತೇ ವ್ಯಥಾ ಮಾಚ ವಿಮೂಢ ಭಾವಃ ಅಂದ ಕೃಷ್ಣ ಆಶ್ವಾಸ ಯಾ ನಿನ್ನ ಮನಸ್ಸಿನಲ್ಲಿ ಬಂದಿರತಕ್ಕ ಅಜ್ಞಾನ ವಿಪರೀತ ಜ್ಞಾನಗಳನ್ನು ನಾನು ತೊಳೆದಿದ್ದೇನೆ ತೆಗೆದಿದ್ದೇನೆ ಅದು ಬೇಡ ವ್ಯಪೇತ ಭೀಹಿ ಪ್ರೀತ ಮನಾಹ ಭಯ ಬಿಡು ಭಯ ಅಜ್ಞಾನ ಒಟ್ಟಿಗಿರುವುದು ಅಜ್ಞಾನದಿಂದಾಗಿ ಭಯ ಬರುತ್ತೆ ಅದನ್ನು ಜನಾರ್ದನ ಕರ್ದ ಈಗ ಅಜ್ಞಾನ ಎಲ್ಲ ಹೋಯಿತು ಯಾಕೆ ನೀನು ಜನಾರ್ದನ ನೀನು ಅಲ್ಲಿಯ ಜನರನ್ನು ನುಂಗಿದವ ನನ್ನೊಳಗಿನ ಹುಟ್ಟಿದವರನ್ನು ನುಂಗಿದೆ ನನ್ನೊಳಗೆ ಈ ರೋಗ ಈ ಜ್ವರ ಈ ತತ್ತರಿಸಿಕೆ ಇದೆಲ್ಲ ಬಂದಿತ್ತು ಆಲಸ್ಯ ಏನೋ ಕರ್ಮದಲ್ಲಿ ಇರತಕ್ಕಂಥ ವೈರಾಗ್ಯ ಇದೆಲ್ಲ ಎಲ್ಲಿಯೂ ಬಂದಿತ್ತು ಅದನ್ನೆಲ್ಲ ತೆಗೆದೆ ನೀನು ಜನಾರ್ದನ ಇದಾನೀಮಸ್ಮಿ ಸಂವತ್ತ ಸಚೇತಾ ಪ್ರಕೃತಿಂಗತಃ ಎರಡು ಕೃಷ್ಣ ಆಶ್ವಾಸನೆ ಕೊಟ್ಟು ಹೇಳಿದ ಬೆನ್ನು ತಟ್ಟಿ ನೋಡಿ ಈಗ ಸಮಾಯಿತು ಅಂತ ಇದೆಲ್ಲ ವೈದ್ಯರು ಮಾಡುವುದು ಇಷ್ಟೆ ಯಾಕೆಂದರೆ ವೈದ್ಯರಲ್ಲಿ ನಾವು ಹೇಳುತ್ತೇವೆ ಅವರಲ್ಲಿ ಯಾವ ಗುಣ ಇಲ್ಲದಿದ್ದರೂ ಕೈ ಇರ್ತದೆ ಅಂತ ಅದೇ ಬೇಕು ಯಾಕೆಂದರೆ ಅವರು ಜಪ ಮಾಡಿದ್ದು ಕೈಯಲ್ಲಿ ಧನ್ವಂತರಿಗೆ ಚಿಂತನೆ ಮಾಡಿರ್ತಾರೆ ಅಯಮ್ಮ್ಯ ಹಸ್ತೋ ಭಗವಾನ್ ಅಂದು ಇದು ಕೈ ದೇವರು ಅಂತ ಮತ್ತೇನು ಅಲ್ಲ ಕೈ ಅಂತೂ ದೇವರು ಮುಟ್ಟಿದರೆ ಆಗುತ್ತೆ ಅವರು ಮುಟ್ಲಿಕ್ಕೆ ಕೇಳುವುದಿಲ್ಲ ಅವರು ಏನು ಹಾಕಿಕೊಂಡು ಮುಡ್ತಾರೆ ಅದರಿಂದ ಉಪಯೋಗ ಆಗಲಿಲ್ಲ ಹಾಗಾಗಿ ಇಲ್ಲಿ ಕೃಷ್ಣ ಅರ್ಜುನನನ್ನು ನೇರ ಮುಟ್ಟಿದ್ದಾನೆ ಆ ಮುಟ್ಟುವಾಗಲಿ ಗೊತ್ತಾಯಿತು ಜನಾರ್ದನ ಅಂತ ಹೋ ಆ ಜನರನ್ನು ಸಂಹರಿಸಿ ನನ್ನ ಒಳಗಿನ ದುಷ್ಟ ಜನರನ್ನು ಅಸುರರನ್ನು ಒಳಗಿ ಬಂದಿದ್ದಾರೆ ಅಜ್ಞಾನ ವಿಪರೀತ ಜ್ಞಾನಗಳೆಲ್ಲ ಒಳಗಿ ನಿಂತಿವೆ ಆಲಸ್ಯ ಕರ್ಮದಲ್ಲಿ ಬರತಕ್ಕಂಥ ಜಾಡ್ಯ ಎಲ್ಲ ಅದನ್ನೆಲ್ಲ ಮುಗಿಸಿದ್ದಾನೆ ಅದಕ್ಕೆ ಅವನು ಬಾಯಲ್ಲಿ ಹೇಳುವಾಗ ಹೇಳಿದ ವ್ಯಪೇತ ಭೀ ಅಂತ ನೀನು ಭಯ ಬಿಡು ಪ್ರೀತನ ಮನಸ್ಕನಾಗು ಅಂತ ಅದು ಕೇಳ್ತಾನೆ ಇದಾನೀಮಸ್ಮಿ ಸಮೃತ್ತ ಸಚೇತಾ ಈಗ ನಾನು ಚೇತಸ್ಸು ತುಂಬಿದವನು ಆಗಿದ್ದೇನೆ ಸಚೇತಾ ಅಸ್ಮಿ ನನಗೀಗ ಚಿತಿ ಸಂಜ್ಞಾನಿ ಎಚ್ಚರ ಬಂತು ಚೆನ್ನಾದ ಎಚ್ಚರ ಬಂತು ಅಂತಾನೆ ಈಗ ನನಗೆ ಮನಸ್ಸಿನಲ್ಲಿ ಭಯ ಇಲ್ಲ ಅಂದ ನನಗೆ ನಿನ್ನನ್ನು ನೋಡುವಾಗ ಏನು ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಆಗೇನು ಆಗ್ತಿತ್ತು ಗಡಿಬಿಡಿ ಈಗ ಇಲ್ಲ ಮತ್ತು ಈಗೇನೆ ಪ್ರಕೃತಿಂಗತಃ ಅಸ್ಮಿ ನಾನೀಗ ಸಹಜ ಸ್ಥಿತಿಗೆ ಬಂದಿದ್ದೇನೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗಟ್ಟಿಮುಟ್ಟಾಗಿ ಹೇಳ್ತಾ ನನಗೊಂದು ಯಾವುದೋ ದೃಷ್ಟಾಂತ ನೆನಪಾಗ್ತಾ ಇದೆ ಬಹಳ ಚೆನ್ನಾದ ಹರಿವಿನಿಂತ ಕೂದಲು ಬಿಟ್ಟು ಅದನ್ನು ಜಟೆ ಕಟ್ಟುತ್ತಿರುವ ಒಬ್ಬ ಸಾಧಕ ಇದ್ದ ಅವನು ಗುರು ಅವನಿಗೆ ಒಂದ್ಸತಿ ಜುಟ್ಟು ಹಿಡಿದು ತಿರುಗಿಸಿಯೇ ಬಿಟ್ಟ ತಿರುಗಿಸಿಬಿಟ್ಟು ಎಸೆದದ್ದು ಅವ ಎಲ್ಲಿಯೋ ಬಿದ್ದಿದ್ದಾನೆ ಮತ್ತೆ ಎಚ್ಚರ ಆಗಿದೆ ಅವನಿಗೆ ಮತ್ತೆ ಸರಿಯಾಗಿ ಗುರುಗಳೇನು ಬಿಸಾಡಿದ್ದು ದ್ವೇಷದಲ್ಲಿ ಅಲ್ಲ ಸಮ ಆಗಿ ಬಂದ ಬಂದ ನಂತರ ಇನ್ನೊಂದು ದಿವಸ ಗುರುಗಳ ಪಾದಕ್ಕೆ ಸಿಕ್ಕಿದ್ದಾನೆ ಗುರುಗಳು ಜುಟ್ಟಿ ಹಿಡಿಲಿಕ್ಕೆ ನೋಡ್ತಾರೆ ಜುಟ್ಟಿ ಎಲ್ಲಿ ಹೋಯ್ತಯ್ಯ ಈಗ ಆರಾಮಾಗಿದೆ ಅಂದವ ಅದಲ್ಲೆಲ್ಲ ತೆಗೆಸಿ ಬಂದಿದ್ದಾನೆ ಯಾಕೆ ಇನ್ನೊಮ್ಮೆ ಗುರುಗಳು ಎತ್ತಿ ಹಿಡಿದು ತೆಗೆಸಿ ಬಿಸಾಡೋದು ಬೇಡ ಅಂತ ಅವ ಬಹಳ ಚೆನ್ನಾಗಿ ಮುಂಡನ ಮಾಡಿ ಹತ್ತಿರ ಗುರುಗಳ ಈಗ ಈಗ ಆರಾಮಿದೆ ಅಂದ ಈಗ ಚೆನ್ನಾಗಿದೆ ಜುಟ್ಟು ಬೇಡ ಆ ದೃಷ್ಟಿಯೂ ಬೇಡ ಅಂದ್ಬಿಟ್ಟ ಹಾಗೆ ಹತ್ತಿರ ಹೋಗಿ ಇದನ್ ಪ್ರಕೃತಿ ಹಸ್ಮಿ ಅನ್ನ ಈಗ ಸಮ ಆಗಿದೆ ಅನ್ನ ಇನ್ನು ಎಲ್ಲಿಯೋ ನೀನು ಗೋರಿ ತಿನ್ನುವ ರಭಸದಲ್ಲಿ ನನ್ನನ್ನು ಈಗ ಆ ಮುಗ್ಗೆ ಹಾಕಿ ಬಿಟ್ರಿ ಬಾಯೊಳಗೆ ಅಲ್ಲ ಹೊರಗೆ ಬರ್ತದೆ ಅದು ವಿಷಯ ಬೇರೆ ಗರುಡನಲ್ಲಿ ಕಶ್ಯಪ ಹೇಳಿದ ಗರುಡ ಕೇಳ್ತಾನೆ ಹಸಿವು ಅಂದ ಸರಿ ಹುಟ್ಟಿ ಬಂದದ್ದಷ್ಟೇ ಗರುಡ ಹಸಿವು ಅಂದ ಓ ಅಲ್ಲಿ ಉಂಟಾಯ ಒಂದು ಗಲಾಟೆ ಮಾಡಿಕೊಳ್ಳುವುದು ಹಿಡ್ಕೊಂಡ ಯಾವುದು ಒಂದು ಕೂರ್ಮ ಮತ್ತೊಂದು ಆಮೆ ಇದು ಎರಡಕ್ಕೆ ಗಲಾಟೆ ಅದು ಗಜೇಂದ್ರ ಅಲ್ಲ ಬೇರೆ ಇದು ಗಜೇಂದ್ರ ಇದು ಆಮೆ ನೆಲದಲ್ಲಿ ಇದ್ದದ್ದು ಮೊಸಳೆ ಅಲ್ಲ ಎರಡನ್ನು ಎರಡು ಕಾಲಲ್ಲಿ ಹಿಡ್ಕೊಂಡು ಬಿಟ್ಟ ಗರುಡ ಆಯ್ತಲ್ಲ ದೊಡ್ಡ ದೊಡ್ಡದು ಭಯಂಕರ ಗಾತ್ರದ್ದು ಹಿಡ್ಕೊಂಡ ಮಂದ ಅಪ್ಪನ ಹತ್ರ ಹೇಳ್ತಾನೆ ಎಲ್ಲಿ ತಿನ್ನೋದು ಎಲ್ಲಿ ಅಂತ ಅಲ್ಲಿ ಒಂದು ದೊಡ್ಡ ಮರ ಉಂಟಯಾ ಅದ್ರ ಮೇಲೆ ತಿನ್ನು ಯಾಕೆ ಇಡಬೇಕಲ್ಲ ಕಾಲಲ್ಲಿ ತಿನ್ನಲಿಕ್ಕೆ ಅದು ಬಿದ್ರೆ ಮರದಲ್ಲಿ ಇಟ್ಟ ಮರ ಮುರಿಯುದು ಮತ್ತೆ ಅಪ್ಪ ಅಪ್ಪ ಅದೊಂದು ಸೊಂಡಿಲಲ್ಲಿ ಅದು ಕೊಕ್ಕಿನಲ್ಲಿ ಇಟ್ಕೊಂಡು ಬಂದ ಮುರಿದ ಗೆಲ್ಲನ್ನು ದೊಡ್ಡ ಗೆಲ್ಲನ್ನು ಇಟ್ಕೊಂಡು ಬಂದ ಅಪ ಇದು ಎಂತ ಕೆಳಗೆ ಹಾಕೋದು ಯಾಕೆ ಅದರಲ್ಲಿ ಸಾವಿರ ಜನ ಹತ್ತು ಅರವತ್ತು ಸಾವಿರ ಜನ ನೀಲಿಕೊಂಡು ಜಪ ಮಾಡ್ತಾ ಇದ್ದಾರೆ ಜೋತಾಡಿಕೊಂಡು ಈಗ ಅದು ಬಿದ್ದರೆ ಅವರ ಪಚ್ಚಿಯಾಗಿ ಸಾಯ್ತಾರೆ ಎಂತ ಮಾಡೋದು ಅಂತ ಅದನ್ನು ಎಲ್ಲ ಅವರ ಹತ್ರ ಹೇಳಿ ಪ್ರಾರ್ಥನೆ ಮಾಡಿಸಿ ಗೆಲ್ಲು ಕೆಳಗಿಟ್ಟು ಎಲ್ಲ ಚೆನ್ನಾಗಿ ಆಗಿದೆ ಮತ್ತೆ ಇನ್ನು ಅದು ದೊಡ್ಡ ಎಡ್ ಎರಡು ಭಕ್ಷ್ಯ ಸಿಕ್ಕಿತು ಈಗ ಊಟ ಆಗಲಿಲ್ಲ ಅಂದ ಅದು ಭಕ್ಷ್ಯ ಮಾತ್ರ ಕೊಟ್ಟೆ ನೀನು ಸ್ವೀಟ್ ಆ್ಯಂಡ್ ಖಾರ ಊಟ ಓ ಅಲ್ಲಿ ಕೆಲವು ಜನರಿದ್ದಾರೆ ಕಾಡಿನಲ್ಲಿ ಆ ಮಾಡು ತಿನ್ನುವ ಅಂದ ಎಲ್ಲಿಯಾದರೂ ಒಬ್ಬ ಬ್ರಹ್ಮಜ್ಞಾನಿ ನಿನ್ನ ಬಾಯೊಳಗೆ ಬಿದ್ದರೆ ಜೋಕೆ ಅವನು ತಿನ್ಬಾರ್ದು ನೀನು ಅಂತಾನೆ ಆಯಿತು ಇವ ತಿನ್ನುವ ರಭಸದಲ್ಲಿ ಒಂದು ಹೊಗೆ ಬಿಟ್ಟಿದ್ದು ಬಾಯೊಳಗೆ ಬ್ರಾಹ್ಮಣ ಅವ ಗರುಡೆ ಹೇಳುತ್ತಾನೆ ಏ ನೀನು ಹೊರಗೆ ಬಾರಯ್ಯ ಅಂತ ಯಾಕೆ ನನಗೆ ಗುತ್ತಿಯಲ್ಲಿ ಇಳಿತಾ ಇಲ್ಲ ಬಿಸಿ ಬಿಸಿ ಆಗ್ತಾ ಉಂಟು ನೀನು ಹೊರಗೆ ಬಾ ನೀನು ಬೇರೆ ಜಾತಿ ಹೋಗು ಅಂದ ನನಗೆ ನೀನು ಆಗೋದಿಲ್ಲ ಅಂದಾನೆ ನಾನು ಬರಬೇಕಾದ್ರೆ ನನ್ನ ಕೈ ಹಿಡಿದು ಅವಳು ಹುಡುಗಿದ್ದಾಳೆ ಅವಳು ಬರಬೇಕು ಆಯ್ತು ಮಾರೆ ಇಬ್ಬರು ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೊರಗೆ ಬಾ ನೀನು ಅಂತಾನೆ ಹೀಗೆ ಗೋರುವ ರವಸದಲ್ಲಿ ಯಾರನ್ನು ತಿನ್ನುವುದು ಗೊತ್ತಿಲ್ಲ ಈ ರಾವಣನು ಯುದ್ಧದ ಸಂದರ್ಭದಲ್ಲಿ ತನ್ನ ತಂಗಿಯ ಶೂರ್ಪಣಗೆ ಗಂಡನನ್ನು ಕೊಂದೇ ಬಿಟ್ಟಿದ್ದಾನೆ ವಿದ್ಯುನ್ಮಾಲಯನ್ ಎಲ್ಲಿ ಹೋಯ್ತು ಹೋಯ್ತೆ ಮತ್ತೆ ಶೂರ್ಪಣೆಗೆ ಒಬ್ಬೆ ಆಗಿದೆ ಆಯ್ತಲ್ಲ ನೀನು ಕೈಯಾರೆ ಕೊಂದೆ ಅಲ್ಲ ನನ್ನ ಜನವನ್ನು ನಂಗೆ ಗಂಡನನ್ನೇ ಕಬಳಿಸಿ ಬಿಟ್ಟವ ನೀನು ಎಂತ ದೂರು ತಂದ ಇಲ್ಲ ನಿನಗೆ ಇಷ್ಟ ಬಂದವರನ್ನು ಮಾಡಿ ಮಾಡ್ಕೊ ನಾನಿದ್ದೇನೆ ಅಂದ ಹೀಗಾಗಿ ಶೂರ್ಪಣಕ್ಕಿ ಹುಡುಗಯಲ್ಲಿದ್ದಾನೆ ಹುಡುಕಿಕೊಂಡು ಬಂದವಳು ಕೋಟಿಗಟ್ಟಲು ವರ್ಷದವಳವಳು ಮುದುಕಿ ಅಂದರೆ ಮಹಾ ಮುದುಕಿ ಆ ಲೆಕ್ಕದಲ್ಲಿ ಅದಕ್ಕೆ ಶೂರ್ಪಣಕ್ಕಿ ಕರೆದ ಕೈಯಲ್ಲಿ ಉಗುರೇ ಇಷ್ಟು ತಡ್ಪೆಯಾಗಿ ಆಗಿದೆ ಗೆರಸೆಯಾಗಿ ದೊಡ್ಡದಾಗಿದೆ ಎಷ್ಟು ವರ್ಷ ಆಗಿರ್ಲಿಕ್ಕಿಲ್ಲ ಹೋಗಿ ರಾಮನ ಹತ್ರ ನೀನು ಗಂಡಾಗ್ಬೋದು ಹೇಳಿದರೆ ಏನಾಗಬೇಕು ಕೊಂದಮನಿಯಾರು ಹೇಳಿದ್ದೇನು ಹಾಗೆ ವಿಚಿತ್ರ ಆಗಿರುತ್ತದೆ ಅವರವರು ರಭಸದಲ್ಲಿ ಗೋರಿ ತಿನ್ನುವುದುಂಟು ಹಾಗೆ ಕೃಷ್ಣ ಎಲ್ಲಿಯಾದರೂ ನನ್ನನ್ನು ಸಹ ಗಲವಿಡಿಯಲ್ಲಿ ಬಹಳ ವಿಸ್ತಾರವಾದ ರೂಪ ತಳೆದು ಎಲ್ಲರನ್ನು ಸಂಹಾರ ಮಾಡುವ ಕಾಲೋಸ್ಮೆ ಲೋಕಕ್ಷಯಗ್ರ ಪ್ರವೃದ್ಧ ಅಂತ ಮೈಮರೆತು ನಿಂತು ಹೇಳಿದಾಗ ನಾನು ಕಾಲ ಇದ್ದೇನೆ ಅಂತ ಹೇಳುವಾಗ ಇವ ಎಲ್ಲಿಯಾದರೂ ಕಬಳಿಸ್ಲಿಕ್ಕೆ ಸಿಕ್ಕಿವಿದ್ರೆ ಹೇಳಿ ಈಗ ಇದಾನಿ ಪ್ರಕೃತಿ ಗತ ಈಗ ನಾನು ಹಾಂ ಗಮ್ಮತ್ತಾಯಿತು ಸರಿಯಾಗಿದ್ದೇನೆ ಅಂದಾನೆ ಸಚೇತಾ ಅಸ್ಮಿ ಸಂವತ್ತ ಈಗ ನನಗೆ ಒಳ್ಳೆ ಬುದ್ಧಿ ಬಂದಿದೆ ಈಗ ಏನು ವಿಕೃತಿ ಆಗಲಿಲ್ಲ ಈಗ ಗಡಿಬಿಡಿ ಇಲ್ಲ ಮನಸ್ಸು ಆಗಿದೆ ಭಾವ ಶುದ್ಧ ಆಗಿದೆ ಮೈಯಲ್ಲಿ ನಡುಕ ನಿಂತಿದೆ ಜ್ವರ ಎಲ್ಲ ಕಳೆದಿದೆ ಈಗ ಕೈಯೆಲ್ಲ ಮುಷ್ಟಿ ಹಿಡೀಲಿಕ್ಕೆ ಹಾಕ್ತಾ ಉಂಟು ಏನು ಎಷ್ಟು ಚೆನ್ನಾಗಿ ಪ್ರಕೃತಿಂಗತಃ ಇದಾನೀಮ ಅಸ್ಮಿ ಅಂತಾನೆ ಅರ್ಜುನ ಭರವಸೆ ತುಂಬಿಸಿದ ಭಗವಂತ ಭರವಸೆ ತುಂಬಿತು ಅಂತ ನನಗೆ ಚೆನ್ನಾಗಿ ಆಗಿದೆ ಈಗ ನಾನು ಸಹಜ ಸ್ಥಿತಿಗೆ ಮರುಳಿದ್ದೆ ನಿನ್ನ ಎಲ್ಲ ಪಾಠ ಆನಂತರ ಪ್ರಾಯೋಗಿಕವಾದ ಪ್ರದರ್ಶನ ಇದೆಲ್ಲವೂ ಸುಮ್ಮನೆ ಎಲ್ಲಿದ್ದಾರೆ ಇಂಥ ಅಧ್ಯಾಪಕರು ನೋಡಿ ಸಿದ್ಧಾಂತ ಹೇಳಿಕೊಟ್ಟು ಸಿದ್ಧಾಂತವನ್ನು ಪ್ರಾಯೋಗಿಕವಾಗಿ ತೋರಿಸುವ ಯೋಗ್ಯತೆ ಎಲ್ಲಿದೆ ನೋಡಿ ಬಹಳ ಚೆನ್ನಾಗಿ ತನ್ನ ಪ್ರಾಯೋಗಿಕವಾದ ರೂಪ ದರ್ಶನ ಮಾಡಿದ ಯೋಗಿಗಳು ಹೇಗೆ ನನ್ನನ್ನು ಕಾಣುತ್ತಾರೆ ತೋರಿಸಿದವ ಹೀಗೆ ಕಾಣುತ್ತಾರೆ ಅಂತ ಏನಾಗಬೇಕು ಈ ರೀತಿಯಾಗಿ ಯೋಗಕ್ಕೆ ತೆರಳದ ಮುಂಚೆ ಯೋಗದ ಚಿಂತನೆ ಮಾಡಿಸುವ ಅಷ್ಟು ಶಕ್ತಿಯುಳ್ಳ ಉಳ್ಳ ಭಗವಂತ ಆದರೂ ಮನುಷ್ಯರಂತೆ ನಿಂತಿದ್ದಾನೆ ಕೊನೆ ಗಳಿಗೆವರೆಗೂ ಯಾವತ್ತು ಕದಿಯುವ ಬೆಣ್ಣೆ ಕುಣಿಯುವ ಕೋಲು ನಲಿಯುವ ಹೆಜ್ಜೆ ಇದನ್ನೆಲ್ಲ ನೋಡಿಕೊಂಡೋದಾಗ ಭಗವಂತನ ಕೊನೆಗೂ ಉಲಿಯುವ ಗೀತೆಯೂ ನಮಗೆ ಮನುಷ್ಯನೇ ಹೇಳಿದ್ದು ಅಂತಾಗಿ ಕೃಷ್ಣಾರ್ಪಣಾಗಿ ಬಿಟ್ಟರೆ ನಮ್ಮ ಅಯೋಗ್ಯತ ಹೇಗಿರಬಹುದು ಗೊತ್ತಾಗುತ್ತೆ ಅಂತಹ ಕೃಷ್ಣನ ಅದ್ಭುತವಾದ ಆಟದ ರೂಪ ಅರ್ಜುನನು ಮನುಷ್ಯನಂತಿನ ರೂಪಕ್ಕೆ ಮನುಷ್ಯ ಅಂತಲೇ ಹೇಳುವ ಮೂಲಕ ಜಗಕ್ಕೆ ಮತ್ತೂ ಯೋಚನೆ ಮಾಡುವ ಅವಕಾಶ ಕೊಟ್ಟ ಅಂತಹ ಅರ್ಜುನ ಭಗವಂತನಿಂದಾಗಿ ಬಹಳ ಸುಂದರವಾಗಿ ತನ್ನ ಸಹಜತೆಯನ್ನು ಪಡೆದ ಹರಿ ಪಡೆದ ಹರಿ ಪಡೆದ ಪಡೆದೇ ಪಡೆದ ಹರಿ